ಓಂ ಶಾಂತಿ ನಾವೀಗ ಪರಮಾತ್ಮ ತಂದೆಯ ಬಗ್ಗೆ ಅಪಾರ ಪ್ರೀತಿಯನ್ನು ಇಟ್ಟುಕೊಂಡು ಪ್ರೀತಿಯ ಆಧಾರದಿಂದ ಯೋಗದ ಅಗ್ನಿಯನ್ನು ಹೇಗೆ ಪ್ರಜ್ವಲಿತಗೊಳಿಸಿಕೊಳ್ಳಬೇಕು ಅಂದರೆ ಆ ಯೋಗದ ಅಗ್ನಿಯಿಂದ ವಿಕರ್ಮ ವಿನಾಶ ಬಿಡಬೇಕು ಸಾಕಾರದಲ್ಲಿ ಬ್ರಹ್ಮ ತಂದೆಯಿದ್ದಾಗ ಪರಮಾತ್ಮ ತಂದೆ ಹೇಳುತ್ತಿದ್ದರು ನಾನು ಪ್ರೇರಣೆಯನ್ನು ನೀಡುವುದಿಲ್ಲ ಡೈರೆಕ್ಟ್ ಆಗಿ ಬಂದು ಜ್ಞಾನದ ಮಾತನ್ನು ತಿಳಿಸುತ್ತೇನೆ ಏಕೆಂದರೆ ಪ್ರೇರಣೆಯನ್ನು ಕ್ಯಾಚ್ ಮಾಡಿಕೊಳ್ಳಲು ಬುದ್ಧಿ ಬಹಳಷ್ಟು ಶ್ರೇಷ್ಠವಾಗಿರಬೇಕು ಮತ್ತು ಶುದ್ಧವಾಗಿರಬೇಕು ನಮ್ಮ ಬುದ್ಧಿಯನ್ನು ಪವಿತ್ರ ಮಾಡಲು ಪಾವನ ಮಾಡಲು ಶ್ರೇಷ್ಠ ಮಾಡಲು ಪರಮಾತ್ಮ ತಂದೆ ಡೈರೆಕ್ಟ್ ಆಗಿ ಬಂದು ಬ್ರಹ್ಮ ತಂದೆಯ ಮುಖದ ಮೂಲಕ ನಾವು ಏನನ್ನು ಮಾಡಬೇಕು ಎಂದು ತಿಳಿಸಿದ್ದಾರೆ ಮತ್ತು ಪರಮಾತ್ಮ ತಂದೆ ಸ್ವಯಂ ಪ್ರತಿಯೊಂದು ಕಾರ್ಯವನ್ನು ಮಾಡಿ ತೋರಿಸಿದ್ದಾರೆ ಕೇವಲ ಬಾಬಾರವರ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುತ್ತಾ ನಾವೀಗ ನಡೆಯಬೇಕು ಆಸಕ್ತಿ ಮತ್ತು ಸೆಳೆತ ಎರಡೂ ಒಟ್ಟಿಗೆ ಇರಲು ಸಾಧ್ಯ ಇಲ್ಲ ಸೂಕ್ಷ್ಮದಲ್ಲಿ ಯಾರ ಬಗ್ಗೆಯಾದರೂ ಸೆಳೆತ ಇದ್ದರೆ ದೇಹದ ಬಗ್ಗೆ ಅಥವಾ ದೇಹದಾರಿಯ ಬಗ್ಗೆ ಅಥವಾ ವೈಭವದ ಬಗ್ಗೆ ಯಾವುದೇ ಪ್ರಕಾರದ ಸೆಳೆತ ಇದ್ದರೆ ಯೋಗದ ಅಗ್ನಿ ಪ್ರಜ್ವಲಿತ ಆಗುವುದಿಲ್ಲ ತಂದೆಯ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನು ಇಟ್ಟುಕೊಂಡಾಗ ಯೋಗದ ಅಗ್ನಿ ಹೇಗೆ ಪ್ರಜ್ವಲಿತ ಆಗುತ್ತದೆ ಅಂದರೆ ಅಲ್ಲಿ ನಮ್ಮ ವಿಕರ್ಮ ವಿನಾಶ ಆಗುತ್ತದೆ ಅನೇಕ ಜನ್ಮದ ಹಳೆಯ ವಿಕರ್ಮದ ಸಂಸ್ಕಾರ ಈಗಲೂ ನಮ್ಮಲ್ಲಿ ಇದೆ ಈಗ ಆ ಹಳೆಯ ಸಂಸ್ಕಾರವನ್ನು ಹೇಗೆ ಪರಿವರ್ತನೆ ಮಾಡಿಕೊಳ್ಳುವುದು ಕರ್ಮ ಮತ್ತು ಸಂಬಂಧದಿಂದ ಪರಮಾತ್ಮ ತಂದೆಯ ಜೊತೆ ನಾವೀಗ ಸಂಬಂಧವನ್ನು ಜೋಡಿಸಿದ್ದೇವೆ ತಂದೆಯ ಜೊತೆ ಮನಸ್ಸು ಜೋಡಣೆ ಆಗಿದೆ ಮನಪೂರ್ವಕವಾಗಿ ಪರಮಾತ್ಮ ತಂದೆಯ ಜೊತೆ ಸಂಬಂಧವನ್ನು ಜೋಡಿಸಿದ್ದೇವೆ ಬುದ್ಧಿಯಿಂದ ತಂದೆಯ ಜೊತೆ ಸಂಬಂಧವನ್ನು ಜೋಡಿಸಿದ್ದೇವೆ ನಾವೀಗ ಶರೀರವನ್ನು ತ್ಯಾಗ ಮಾಡಿ ಸತ್ತಿಲ್ಲ ಆದರೆ ಬದುಕಿರುವಾಗಲೇ ಜಗತ್ತಿನಿಂದ ಸತ್ತಿದ್ದೇವೆ ಆದಿಯ ಸಮಯದಲ್ಲಿ ಒಂದು ಗೀತೆಯನ್ನು ಹಾಡುತ್ತಿದ್ದರು ಆ ಗೀತೆಯ ಅರ್ಥ ಆಗಿತ್ತು ಯಾರು ಸ್ವತಃ ಸಾಯುವುದನ್ನು ಬಲ್ಲವರಾಗಿದ್ದಾರೆ ಅವರು ಪರಮಾತ್ಮನ ಸಮಾನ ಆಗಿದ್ದಾರೆ ಎಂದು ಈಗ ನಾವೆಲ್ಲರೂ ನಮ್ಮಷ್ಟಕ್ಕೆ ನಾವೇ ಸತ್ತಿದ್ದೇವೆ ಅಂದರೆ ಬದುಕಿರುವಾಗಲೇ ಸತ್ತಿದ್ದೇವೆ ಈ ಶರೀರಕ್ಕೆ ನಾವು ಹೇಳುತ್ತೇವೆ ನೀನು ನನ್ನ ಶರೀರ ಅಲ್ಲ ಈಗ ನೀನು ನನ್ನನ್ನು ಬಿಟ್ಟು ಹೋಗಬೇಕಾಗಿದೆ ಎಂದು ಸಂಬಂಧಿಗಳಿಗೆ ಹೇಳುತ್ತೇವೆ ನೀವು ನನ್ನವರಲ್ಲ ಮನೆ ಕೂಡ ನನ್ನದಲ್ಲ ಹೇಗೆ ಸ್ಮಶಾನಕ್ಕೆ ಶವವನ್ನು ತೆಗೆದುಕೊಂಡು ಹೋಗುತ್ತಾರೋ ಅದೇ ರೀತಿ ನಾವು ಬಾಬಾರವರ ಬಳಿ ಶವ ಆಗಿ ಬಂದಿದ್ದೇವೆ ಪರಮಾತ್ಮ ತಂದೆ ನಮಗೆ ಹೊಸ ಜನ್ಮವನ್ನು ಕೊಟ್ಟು ನಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಂಡು ನಮ್ಮನ್ನು ತಮ್ಮ ಸಮಾನ ಮಾಡಿಕೊಳ್ಳ ಕೆಲವೊಮ್ಮೆ ಕೆಲವರು ನಗುತ್ತಾರೆ ಕೆಲವೊಮ್ಮೆ ಕೆಲವರು ಅಳುತ್ತಾರೆ ಈಗಲೂ ಅಳುತ್ತಿದ್ದಾರೆ ಅಂದರೆ ಈಗಲೂ ಹಳೆಯ ಮಾತಿನ ನೆನಪಿದೆ ವಾಸ್ತವದಲ್ಲಿ ಯಾರು ಒಂದು ಸೆಕೆಂಡ್ ನಲ್ಲಿ ಬದುಕಿರುವಾಗಲೇ ಸತ್ತಿದ್ದಾರೋ ಅವರು ಎಂದೂ ಕೂಡ ಈ ರೀತಿ ಕೆಲವೊಮ್ಮೆ ನಗುವುದು ಕೆಲವೊಮ್ಮೆ ಅಳುವುದನ್ನು ಮಾಡುವುದಿಲ್ಲ ಅವರು ಸದಾ ನಗುತ್ತಿರುತ್ತಾರೆ ಹಸನ್ಮುಖಿ ಮಕ್ಕಳು ಸದಾ ಎಲ್ಲರಿಗೂ ಪ್ರಿಯ ಆಗಿರುತ್ತಾರೆ ಯಾರು ಹರ್ಷಿತ ಮುಖಿಗಳಾಗಿರುತ್ತಾರೋ ಅವರನ್ನು ಎಲ್ಲರೂ ಪ್ರೀತಿಸುತ್ತಾರೆ ಪ್ರತಿಯೊಬ್ಬರೂ ಸ್ವಯಂವನ್ನು ಕೇಳಿಕೊಳ್ಳಬೇಕು ನಾನು ಪರಮಾತ್ಮ ತಂದೆಯ ಇಂತಹ ಮಗು ಆಗಿದ್ದೇನೆ ತಾನೆ ನಾನೀಗ ನನ್ನ ಇಡೀ ಜೀವನವನ್ನು ಮುಗುಳ್ನಗುತ್ತಾ ಕಳೆಯುತ್ತಿದ್ದೇನೆ ತಾನೆ ಜೀವನದಲ್ಲಿ ಯಾವುದಾದರೂ ಕಷ್ಟದ ಮಾತು ಬಂದಾಗ ಅದನ್ನು ಕಷ್ಟ ಎಂದು ತಿಳಿದುಕೊಳ್ಳಬಾರದು ಜೀವನದಲ್ಲಿ ಬರುವಂತಹ ಕಷ್ಟವನ್ನು ಕಷ್ಟ ಎಂದು ಅನುಭವ ಮಾಡದೇ ಇರುವವರು ಅಂದರೆ ವಿಶ್ವರತನ್ ದಾದಾ ಆಗಿದ್ದರು ಬಾಬಾ ಹೇಳುತ್ತಿದ್ದರು ವಿಶ್ವರತನ್ ದಾದಾ ನನ್ನ ಸುಖದೇವ ಮಗು ಆಗಿದ್ದಾರೆ ಅವರ ದೃಷ್ಟಿ ಪವಿತ್ರವಾಗಿತ್ತು ವೃತ್ತಿ ಪವಿತ್ರವಾಗಿತ್ತು ವಿಶ್ವರತನ್ ದಾದಾರವರ ದೃಷ್ಟಿ ಮತ್ತು ವೃತ್ತಿಯಲ್ಲಿ ಯಾರು ಎಂದು ಚಂಚಲತೆಯನ್ನು ನೋಡಲೇ ಇಲ್ಲ ಅವರಲ್ಲಿ ಎಂದೂ ದೇಹಾಭಿಮಾನವನ್ನು ಯಾರೂ ನೋಡಲೇ ಇಲ್ಲ ವಿಶ್ವರಥನ್ ದಾದ ಜೋರಾಗಿ ನಗುತ್ತ ಮಾತನಾಡುವುದನ್ನು ಎಂದೂ ಯಾರೂ ನೋಡಲೇ ಇಲ್ಲ ಅವರು ಸದಾ ಯೋಗಯುಕ್ತರಾಗಿದ್ದರು ವಿಶ್ವರಥನ್ ದಾದ ಸದಾ ಮುಗುಳ್ ನಗುವುದನ್ನು ನೋಡಿದ್ದೇವೆ ಪ್ರೇರಣೆಯನ್ನು ನೀಡುವಂತಹ ಎರಡು ಮಾತನ್ನು ಮಾತನಾಡುತ್ತಿರುವುದನ್ನು ನೋಡಿದ್ದೇವೆ ಪರಮಾತ್ಮ ತಂದೆ ಮುರುಳಿಯಲ್ಲಿ ಏನನ್ನು ಹೇಳುತ್ತಿದ್ದರು ರಾತ್ರಿಯೆಲ್ಲಾ ಕುಳಿತು ಅದರ ಬಗ್ಗೆ ವಿಶ್ವರಥನ್ ದಾದ ಚಿತ್ರವನ್ನು ನಿರ್ಮಾಣ ಮಾಡುತ್ತಿದ್ದರು ನಂತರ ಎಲ್ಲಾ ದಾದಿಯರನ್ನೂ ಕೂರಿಸಿಕೊಂಡು ವೃಕ್ಷದ ಒಂದೊಂದು ಎಲೆಗೂ ಬಣ್ಣವನ್ನು ಹಚ್ಚಲು ಹೇಳುತ್ತಿದ್ದರು ಒಂದು ಎಲೆ ಕೂಡ ಮಿಸ್ ಆಗಬಾರದು ಆ ರೀತಿ ಬಣ್ಣವನ್ನು ಹಚ್ಚಲು ಹೇಳುತ್ತಿದ್ದರು ವಿಶ್ವರಥನ್ ದಾದಾರವರಿಗೆ ನಿದ್ದೆ ಮಾಡುವ ಯಾವ ವಿಚಾರವೂ ಇರಲೇ ಇಲ್ಲ ನಿದ್ದೆ ಮಾಡಬೇಕು ಅನ್ನುವ ಸಂಕಲ್ಪ ಕೂಡ ಅವರಿಗೆ ಬರುತ್ತಿರಲಿಲ್ಲ ಅವರು ಅಂತಹ ಪಕ್ಕಾ ಯೋಗಿ ಆಗಿದ್ದರು ಅವರನ್ನು ನೋಡಿ ಎಲ್ಲ ಮಕ್ಕಳು ವಿಚಾರ ಮಾಡುತ್ತಿದ್ದರು ನಾವು ಇವರಂತೆ ಯೋಗಿ ಆಗಬೇಕು ಎಂದು ವಿಶ್ವರತನ್ ದಾದಾ ಮುರುಳಿಯನ್ನು ಕೇಳುವ ಮಾತಿನಲ್ಲಿ ಬರೆದುಕೊಳ್ಳುವ ಮಾತಿನಲ್ಲಿ ಎಕ್ಯುರೇಟ್ ಆಗಿದ್ದರು ವಿಶ್ವರತನ್ ದಾದರವರ ಹ್ಯಾಂಡ್ ರೈಟಿಂಗ್ ಬಹಳ ಚೆನ್ನಾಗಿತ್ತು ವಿಶ್ವರತನ್ ದಾದ ಎಲ್ಲಾ ಪ್ರಕಾರದ ಸೇವೆಯನ್ನು ಮಾಡುತ್ತಿದ್ದರು ಚಪಾತಿಯನ್ನು ತಯಾರು ಮಾಡುವಂತಹ ಆತ್ಮರು ಅಲ್ಲಿ ಸೇವೆ ಮಾಡಲು ಬರದೇ ಇದ್ದರೆ ಆ ಸಮಯದಲ್ಲಿ ವಿಶ್ವರತನ್ ದಾದ ಅಲ್ಲಿ ಹಾಜರಾಗಿ ಬಿಡುತ್ತಿದ್ದರು ಅವರು ತಾವು ಸ್ವತಃ ತಕ್ಷಣ ಎಷ್ಟೊಂದು ಚಪಾತಿಯನ್ನು ಮಾಡುತ್ತಿದ್ದರು ಹಾಸ್ಪಿಟಲ್ನಲ್ಲಿ ನರ್ಸ್ ಇರದೇ ಇದ್ದರೆ ಅವರು ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದರು ಬಾಬಾರವರಿಗೆ ವಿಶ್ವರತನ್ ದಾದ ಇಂಜೆಕ್ಷನ್ ಅನ್ನು ಹಾಕುತ್ತಿದ್ದರು ಪ್ರತಿಯೊಂದು ಮಾತಿನಲ್ಲೂ ವಿಶ್ವರತನ್ ದಾದ ಎಕ್ಸ್ಪರ್ಟ್ ಆಗಿದ್ದರು ಅಕೌಂಟ್ನ ಕೆಲಸವನ್ನೂ ಕೂಡ ಸಂಭಾಲನೆ ಮಾಡುತ್ತಿದ್ದರು ಅಂತಿಮ ದಿನದವರೆಗೂ ಕೂಡ ಬ್ಯಾಂಕ್ನ ಸಂಪೂರ್ಣ ಅಕೌಂಟ್ನ ಕಾರೋಬಾರನ್ನು ವಿಶ್ವರಥನ್ ದಾದ ನೋಡಿಕೊಳ್ಳುತ್ತಿದ್ದರು ವಿಶ್ವರತಂದಾದ ದಾದ ಬಹಳಷ್ಟು ಸತ್ಯತೆಯ ಗುಣವುಳ್ಳವರಾಗಿದ್ದರು ಬಹಳಷ್ಟು ತಿಳುವಳಿಕೆ ಉಳ್ಳವರಾಗಿದ್ದರು ರಾತ್ರಿ ಎರಡು ಗಂಟೆಗೆ ಮೂರು ಗಂಟೆಗೆ ನೀರನ್ನು ಬಿಸಿ ಮಾಡಿ ಎಲ್ಲಾ ಅಕ್ಕಂದಿರಿಗೂ ನೀರನ್ನು ಬಕೆಟ್ನಲ್ಲಿ ಹಾಕಿ ತೆಗೆದುಕೊಂಡು ಹೋಗಿ ಕೊಡುತ್ತಿದ್ದರು ವಿಶ್ವರತನ್ ದಾದ ಪ್ರತಿಯೊಂದು ಕಾರ್ಯವನ್ನೂ ಕೂಡ ಮಾಡುತ್ತಿದ್ದರು ಬಾಬಾ ಪೋಸ್ಟ್ ಅನ್ನು ಬರೆಯುತ್ತಿದ್ದರು ವಿಶ್ವರತನ್ ಆ ಪೋಸ್ಟ್ ಅನ್ನು ಪೋಸ್ಟ್ ಕವರ್ನಲ್ಲಿ ಹಾಕಿ ಅದಕ್ಕೆ ಅಡ್ರೆಸ್ ಅನ್ನು ಬರೆದು ಸ್ಟ್ಯಾಂಪ್ ಅನ್ನು ಹಚ್ಚಿ ನಂತರ ನಲ್ಲಿ ಆ ಪೋಸ್ಟ್ ಅನ್ನು ತೆಗೆದುಕೊಂಡು ಹೋಗಿ ಪೋಸ್ಟ್ ಆಫೀಸ್ ನಲ್ಲಿ ಹಾಕಿ ಬರುತ್ತಿದ್ದರು ಎಲ್ಲಾ ಕಾರ್ಯವನ್ನು ಎಕ್ಯುರೇಟ್ ಆಗಿ ಮಾಡುವ ಗುಣವನ್ನು ನೋಡಬೇಕು ಅಂದರೆ ವಿಶ್ವರಥನ್ ದಾದಾರವರನ್ನೇ ನಾವು ನೋಡಬೇಕು ವಿಶ್ವರತನ್ ದಾದ ಊಟ ಮಾಡುವ ಸಮಯದಲ್ಲಿ ಎಂದೂ ಕೂಡ ಮಾತನಾಡುವುದನ್ನು ನಾವು ನೋಡೇ ಇಲ್ಲ ಶಾಂತಿಯಿಂದ ಅವರು ಒಂದು ಮೂಲೆಯಲ್ಲಿ ಕುಳಿತು ಊಟ ಮಾಡುತ್ತಿದ್ದರು ಬ್ರಹ್ಮಾ ಬಾಬಾ ಹೇಗೆ ಕಾಲಿನ ಮೇಲೆ ಕಾಲನ್ನು ಇಟ್ಟುಕೊಂಡು ಯೋಗ ಮಾಡುತ್ತಿದ್ದರು ವಿಶ್ವರತನ್ ದಾದಾ ಕೂಡ ಅದೇ ರೀತಿ ಯೋಗವನ್ನು ಮಾಡುತ್ತಿದ್ದರು ಲಾಸ್ಟ್ ದಿನದವರೆಗೂ ವಿಶ್ವರತನ್ ದಾದಾ ಎಂದೂ ಕ್ಲಾಸ್ ಅನ್ನು ಮಿಸ್ ಮಾಡಲೇ ಇಲ್ಲ ವಿಶ್ವರತನ್ ದಾದಾ ರೂಮಿನ ಸ್ವಚ್ಛತೆಯ ಕಡೆ ಬಹಳಷ್ಟು ಗಮನವನ್ನು ಕೊಡುತ್ತಿದ್ದರು ಬಾಬಾರವರ ರೂಮ್ ಎಷ್ಟು ಸ್ವಚ್ಛವಾಗಿ ಇರುತ್ತಿತ್ತು ವಿಶ್ವರತನ್ ದಾದಾ ತಮ್ಮ ರೂಮನ್ನು ಕೂಡ ಅಷ್ಟೇ ಸ್ವಚ್ಛವಾಗಿ ಇಟ್ಟುಕೊಂಡಿದ್ದರು ವಿಶ್ವರತನ್ ದಾದಾರವರಲ್ಲಿ ಎಲ್ಲಾ ವಿಶೇಷತೆಗಳು ಇತ್ತು ವಿಶ್ವರತನ್ ದಾದ ಬಾಬಾರವರ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುತ್ತಿದ್ದರು ಬಾಬಾ ಏನನ್ನು ಮಾಡುತ್ತಾರೋ ಅದನ್ನೇ ನಾನು ಮಾಡಬೇಕು ಎಂದು ವಿಶ್ವರತನ್ ದಾದ ಬಾಬಾರವರನ್ನೇ ಅನುಕರಣೆ ಮಾಡುತ್ತಿದ್ದರು ವಿಶ್ವರತನ್ ದಾದ ಎಂದೂ ಕೂಡ ನನಗೆ ಈ ತಿಂಡಿ ಬೇಕು ನನಗೆ ಈ ವಸ್ತು ಬೇಕು ಎಂದು ಹೇಳಲೇ ಇಲ್ಲ ನನಗೆ ಇದನ್ನು ತಿನ್ನಲು ಇಷ್ಟ ಎಂದು ಹೇಳಲೇ ಇಲ್ಲ ಅವರು ಆರಾಮನ್ನೂ ಕೂಡ ತ್ಯಾಗ ಮಾಡಿದ್ದರು ಅವರಿಗೆ ಯಾವುದೇ ಭೋಜನವನ್ನು ಕೊಟ್ಟರೂ ಕೂಡ ಪ್ರೀತಿಯಿಂದ ಶಾಂತಿಯಿಂದ ಕುಳಿತು ಊಟ ಮಾಡುತ್ತಿದ್ದರು ವಿಶ್ವರಥನ್ ದಾದಾ ಸೇವೆಗೋಸ್ಕರ ಹೊರಗಡೆ ಎಲ್ಲೂ ಹೋಗಲಿಲ್ಲ ಏಕೆಂದರೆ ಬ್ರಹ್ಮ ತಂದೆಯ ಜೊತೆಗೆ ಸದಾ ವಿಶ್ವರಥನ್ ದಾದಾ ಇರುತ್ತಿದ್ದರು ಬ್ರಹ್ಮ ಬಾಬಾ ಸದಾ ವಿಶ್ವರಥನ್ ದಾದರವರನ್ನು ಜೊತೆಗೇ ಇಟ್ಟುಕೊಂಡಿದ್ದರು ಬ್ರಹ್ಮ ತಂದೆ ಹೇಳುತ್ತಿದ್ದರು ಯಜ್ಞ ರಕ್ಷಕಾಗಿ ವಿಶ್ವರಥನ್ ದಾದಾ ಇಲ್ಲಿ ಕುಳಿತಿದ್ದಾರೆ ಎಂದು ಬ್ರಹ್ಮಾ ಬಾಬಾ ಬಾಂಬೆ ಅಥವಾ ದಿಲ್ಲಿಗೆ ಹೋಗುತ್ತಿದ್ದರು ಆಗ ಇಡೀ ಯಜ್ಞದ ಜವಾಬ್ದಾರಿಯನ್ನು ಬಾಬಾ ವಿಶ್ವರಥನ್ ದಾದಾರವರಿಗೆ ಒಪ್ಪಿಸಿ ಹೋಗುತ್ತಿದ್ದರು ಯಜ್ಞವನ್ನು ಸಂಭಾಲನೆ ಮಾಡುವುದಕ್ಕೋಸ್ಕರ ರಾತ್ರಿ ಸಮಯದಲ್ಲೂ ಕೂಡ ವಿಶ್ವರಥನ್ ದಾದಾ ಆಫೀಸ್ನಲ್ಲೇ ಮಲಗುತ್ತಿದ್ದರು ವಿಶ್ವರಥನ್ ದಾದ ಯೋಗ ಮಾಡುವಾಗ ಎಂದೂ ಕೂಡ ಸುಸ್ತಿನ ಅನುಭವ ಮಾಡುತ್ತಿರಲಿಲ್ಲ ಅವರಿಗೆ ಯೋಗ ಮಾಡುವಾಗ ನಿದ್ದೆ ಬರುತ್ತಿರಲಿಲ್ಲ ವಿಶ್ವರಥನ್ ದಾದಾರವರನ್ನು ಎಲ್ಲರೂ ಕೇಳುತ್ತಿದ್ದರು ನೀವು ಸದಾ ಹೀಗೆ ಯೋಗವನ್ನು ಮಾಡಲು ಹೇಗೆ ಸಾಧ್ಯ ನೀವು ಈ ರೀತಿ ನಿರಂತರ ಯೋಗದಲ್ಲಿ ಹೇಗೆ ಇರುತ್ತೀರಾ ಎಂದು ಆಗ ವಿಶ್ವರತನ್ ದಾದಾ ಹೇಳುತ್ತಿದ್ದರು ಬಾಬಾ ನನ್ನ ಮೂಲಕ ಈ ರೀತಿ ಮಾಡಿಸುತ್ತಿದ್ದಾರೆ ಎಂದು ಮತ್ತು ವಿಶ್ವರತನ್ ದಾದ ಹೇಳುತ್ತಿದ್ದರು ನನಗೆ ನನ್ನ ಬಗ್ಗೆ ಸದಾ ಗಮನ ಇರುತ್ತದೆ ಏಕೆಂದರೆ ನನಗೋಸ್ಕರ ಯಾರೂ ವ್ಯರ್ಥ ವಿಚಾರವನ್ನು ಮಾಡಬಾರದು ಎಂದು ನನ್ನ ಬಗ್ಗೆ ಯಾರಿಗೂ ವ್ಯರ್ಥ ಸಂಕಲ್ಪ ನಡೆಯಬಾರದು ಅನ್ಯರ ವ್ಯರ್ಥ ಸಂಕಲ್ಪಕ್ಕೆ ನಾನು ಕಾರಣ ಆಗಬಾರದು ಅನ್ನುವ ವಿಚಾರ ನನಗೆ ಇರುತ್ತದೆ ಎಂದು ವಿಶ್ವರತನ್ ದಾದ ಹೇಳುತ್ತಿದ್ದರು ನನ್ನ ಕಾರಣದಿಂದ ಯಾರಿಗಾದರೂ ಎಂದಾದರೂ ವ್ಯರ್ಥ ಸಂಕಲ್ಪ ಬಂದರೆ ನನ್ನ ಯೋಗ ತಂದೆಯ ಜೊತೆ ಜೋಡಣೆ ಆಗಲು ಸಾಧ್ಯ ಇಲ್ಲ ಅದಕ್ಕೋಸ್ಕರ ಯಾರಿಗೂ ನನ್ನ ಬಗ್ಗೆ ವ್ಯರ್ಥ ಸಂಕಲ್ಪ ಬರದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ವಿಶ್ವರತನ್ ದಾದ ಅದರ ಕಡೆ ಗಮನವನ್ನು ಕೊಡುತ್ತಿದ್ದರು ವಿಶ್ವರತನ್ ದಾದ ಸೇವಾದಾರಿ ಆಗಿದ್ದರು ಎಲ್ಲಾ ಸೇವೆಗೂ ಹಾಜಿ ನಾನು ಈ ಸೇವೆ ಮಾಡುತ್ತೇನೆ ಎಂದು ತಕ್ಷಣ ಮುಂದೆ ಬರುತ್ತಿದ್ದರು ಬಾಬಾ ಯಾವುದೇ ಸೇವೆಯನ್ನು ಕೊಟ್ಟರೂ ಕೂಡ ಅದನ್ನು ಅವರು ಎಕ್ಯುರೇಟ್ ಆಗಿ ಮಾಡುತ್ತಿದ್ದರು ಬಾಬಾ ನೀಡುತ್ತಿದ್ದಂತಹ ಪ್ರತಿಯೊಂದು ಸೇವೆಯನ್ನು ಬಹಳಷ್ಟು ಶಾಂತಿಯಿಂದ ಎಕ್ಯುರೇಟ್ ಆಗಿ ಮಾಡುತ್ತಿದ್ದರು ವಿಶ್ವರತಂದಾದ ದಾದ ಓಡಾಡುತ್ತಿದ್ದರೂ ಕೂಡ ಕಣ್ಣಿನಿಂದ ನೆಲವನ್ನು ನೋಡುತ್ತಾ ಓಡಾಡುತ್ತಿದ್ದರು ಆ ಕಡೆ ಈ ಕಡೆ ನೋಡುತ್ತಾ ಯಾರ ಜೊತೆಗೂ ಮಾತನಾಡುತ್ತಿರಲಿಲ್ಲ ಶಾಂತಿಯಿಂದ ವಾಕಿಂಗ್ ಅನ್ನು ಮಾಡುತ್ತಿದ್ದರು ವಿಶ್ವರತನ್ ದಾದ ಬಹಳಷ್ಟು ಸಾಧಾರಣ ರೂಪದಲ್ಲಿ ಜೀವನವನ್ನು ನಡೆಸಿದರು ವಿಶ್ವರತನ್ ದಾದ ಎಂದೂ ಯಾರಿಗೂ ಇನ್ಸಲ್ಟ್ ಅನ್ನು ಮಾಡುತ್ತಿರಲಿಲ್ಲ ಎಂದೂ ಯಾರ ನಿಂದನೆಯನ್ನು ಮಾಡುತ್ತಿರಲಿಲ್ಲ ಎಲ್ಲರನ್ನು ಯೋಗಿಯನ್ನಾಗಿ ಮಾಡುವ ವಿಷಯದ ಬಗ್ಗೆ ಮಾತ್ರ ವಿಶ್ವರತನ್ ಕ್ಲಾಸ್ ಕ್ಲಾಸನ್ನು ಮಾಡುತ್ತಿದ್ದರು ಬೇರೆ ಯಾವ ಮಾತನ್ನು ಅವರು ಕ್ಲಾಸ್ನಲ್ಲಿ ಮಾತನಾಡುತ್ತಿರಲಿಲ್ಲ ವಿಶ್ವರತನ್ ದಾದ ಹೇಳುತ್ತಿದ್ದರು ಏನನ್ನು ಮಾಡಬೇಕೋ ಅದನ್ನು ಹಿಂದೆ ಮಾಡಿ ನಾಳೆಯನ್ನು ಯಾರು ನೋಡಿದ್ದಾರೆ ಬಹಳ ಸಮಯದವರೆಗೂ ಸ್ವಯಂನ ಕಡೆ ಗಮನ ಇದ್ದಾಗ ಮಾತ್ರ ನಾವು ಸಫಲತಾ ಮೂರ್ತಿಗಳಾಗುತ್ತೇವೆ ಎಂದು ನಮ್ಮ ಜೀವನದಲ್ಲಿ ಏನೆಲ್ಲ ಆಗಿ ಹೋಗಿದೆಯೋ ಆ ಮಾತು ಸಮಾಪ್ತಿಯಾಗಿದೆ ಅದರ ಬಗ್ಗೆ ನಾವೀಗ ಚಿಂತನೆಯನ್ನು ಮಾಡಬಾರದು ನಾಳೆ ಏನಾಗುತ್ತದೆ ಎಂದು ನಮಗೆ ಆ ಮಾತಿನ ಬಗ್ಗೆ ಕೂಡ ಚಿಂತನೆ ಇರಬಾರದು ಆ ರೀತಿ ನಾವು ಸ್ವಯಂ ಅಚಲ ಅಡೋಲ ಮಾಡಿಕೊಳ್ಳಬೇಕು ನಾವು ಭವಿಷ್ಯದ ಚಿಂತೆಯನ್ನು ಮಾಡುತ್ತಿದ್ದರೆ ಕಳೆದು ಮಾತಿನ ಚಿಂತೆಯನ್ನು ಮಾಡುತ್ತಿದ್ದರೆ ನಮ್ಮ ಯೋಗ ತಂದೆಯ ಜೊತೆ ಜೋಡಣೆ ಆಗಲು ಸಾಧ್ಯ ಇಲ್ಲ ಈಗ ನಾವು ಸೂಕ್ಷ್ಮ ಅನ್ನು ಮಾಡಿಕೊಳ್ಳಬೇಕು ಸ್ವಯಂನ ಕಡೆ ಗಮನವನ್ನು ಕೊಡಬೇಕು ಆಗ ನಾವು ಸಫಲತಾ ಮೂರ್ತಿಗಳಾಗಲು ಸಾಧ್ಯ ಈಗ ನಾವು ಭಾಗ್ಯಶಾಲಿ ಆತ್ಮರಾಗಿದ್ದೇವೆ ನಾವೀಗ ಭಾಗ್ಯಶಾಲಿ ಆತ್ಮರು ಏಕೆ ಆಗಿದ್ದೇವೆ ಅಂದರೆ ಪರಮಾತ್ಮ ತಂದೆ ನಮಗೆ ಇಷ್ಟು ಶ್ರೇಷ್ಠ ಬುದ್ಧಿಯನ್ನು ನೀಡಿದ್ದಾರೆ ನಮ್ಮ ಬುದ್ಧಿ ಶಾಂತವಾಗಿದೆ ಶುದ್ಧವಾಗಿದೆ ಈ ಬುದ್ಧಿ ತಂದೆಯನ್ನು ನೆನಪು ಮಾಡಲು ನಮಗೆ ಬಹಳಷ್ಟು ಸಹಯೋಗವನ್ನು ನೀಡುತ್ತಾ ಇದೆ ಆದ್ದರಿಂದ ನಾವೀಗ ಬಹಳ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಬೇಕು ನಾವೀಗ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿದರೆ ನಮ್ಮ ಭಾಗ್ಯ ಇನ್ನೂ ಶ್ರೇಷ್ಠವಾಗಿ ರೂಪಿತ ಆಗುತ್ತದೆ ಈಗ ನಾವು ಎಲ್ಲಾ ಪ್ರಕಾರದ ಸೆಳೆತದಿಂದ ಮುಕ್ತಾಗಿ ಪರಮಾತ್ಮ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು ಹೇಗೆ ವಿಶ್ವರತನ್ ದಾತ ಹಗಲು ರಾತ್ರಿ ತಂದೆಯ ನೆನಪಿನಲ್ಲಿ ಇರುತ್ತಿದ್ದರು ಆ ರೀತಿ ನಾವು ಕೂಡ ತಂದೆಯ ಪ್ರೀತಿಯ ಆಸಕ್ತಿಯಲ್ಲಿ ಮಗ್ನರಾಗಿ ಯೋಗದ ಅಗ್ನಿಯನ್ನು ಹೇಗೆ ಪ್ರಜ್ವಲಿತ ಮಾಡಿಕೊಳ್ಳಬೇಕು ಅಂದರೆ ಯೋಗದ ಅಗ್ನಿಯಿಂದ ನಮ್ಮ ಜನ್ಮ ಜನ್ಮಾಂತರದ ವಿಕರ್ಮ ಭಸ್ಮ ಆಗಿಬಿಡಬೇಕು ಆ ರೀತಿ ಯೋಗದ ಅಗ್ನಿಯನ್ನು ನಾವೀಗ ಪ್ರಜ್ವಲಿತ ಮಾಡಿಕೊಳ್ಳಬೇಕು ಯೋಗದ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಳ್ಳುವುದಕ್ಕೋಸ್ಕರ ತಂದೆಯ ಬಗ್ಗೆ ಸಂಪೂರ್ಣ ಆಸಕ್ತಿ ಇರಬೇಕು ತಂದೆಯ ಪ್ರೀತಿಯಲ್ಲಿ ಮಗ್ನರಾಗಿರಬೇಕು ಈ ಜಗತ್ತಿನಿಂದ ನಾವು ಸತ್ತಿದ್ದೇವೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ತಂದೆಯ ಪ್ರತಿಯೊಂದು ಮಾತನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಆಗ ನಿರಂತರ ಯೋಗಿಗಳಾಗಿ ವಿಕರ್ಮದಿಂದ ಮುಕ್ತ ಆಗಲು ಸಾಧ್ಯ ಒಳ್ಳೆಯದು ಓಂ ಶಾಂತಿ